ಮಾತೆಯರಿಗೆ ಹಾಗೂ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆಯ ಕಾಗವಾಡ ಪಟ್ಟಣದ ಮಲ್ಲಿಕಾರ್ಜುನ ವಿದ್ಯಾಲಯ ಸಭಾಭವನದಲ್ಲಿ ಕೊರೋನಾ ಸಮಯದಲ್ಲಿ ಹಗಲು ರಾತ್ರಿ ಎನ್ನದೆ ವೀರ ಮಾತೆಯರಿಗೆ ಹಾಗೂ ಪತ್ರಕರ್ತರಿಗೆ ಎಲ್ಎಸ್ ಗ್ರಪವತಿಯಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಲಕ್ಷ್ಮಣ ಸವದಿ ಅಭಿಮಾನಿ ಬಳಗದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಭಾಗಿಯಾಗಿ ವೀರ ಮಾತೆಯರಿಗೆ ಸನ್ಮಾನ ಮಾಡಲಾಗಿದೆ. ಇನ್ನು ಸನ್ಮಾನ ಕಾರ್ಯಕ್ರಮದಲ್ಲಿ ಮಾಜಿ ಡಿಸಿಎಂ ಸುಪುತ್ರ ಚಿದಾನಂದ ಸವದಿ ಭಾಗಿಯಾಗಿದ್ರು. ಭಾಸ್ಕರ ಐಹೊಳೆ, ಕಾಗವಾಡ. ನಿನ್ನ ಜನಪಣಿ ಒಂದು ಹೆಚ್ಚಿಗೆ ಸಂಬಂಧದ ಕಾರ್ಯಕ್ರಮ ಮೊದಲು ನಿಮ್ಮ ಜನಪಣಿ ಮೊದಲು ಬೇಕಪ್ಪ. ಲಕ್ಷ್ಮಣ ಸವದಿ ಅವರಿಗೆ ಕ್ಷೇತ್ರದಲ್ಲಿ ಯಾವುದೋ ಸಿಗುವುದಕ್ಕೆ ಅದಕ್ಕೆ ಜನಪಣಿ ಕಡೆ ಲಕ್ಷ ಕೊಟ್ಟರು. ಅದಕ್ಕೆ ಜನಪಣಿ ಕಾರ್ಯಕ್ರಮ ಮಾಡುತ್ತದೆ. ಅದಕ್ಕೆ ಇರತಕ್ಕಂಥ ಪತ್ರಕರ್ತರು ಪೇಪರ್ಗಳು ಮಾಡ್ತಿದ್ದೀವಿ. ನಾವೇನು ಕಾಗವಾಡ ಕ್ಷೇತ್ರದಿಂದ ಚುನಾವಣೆ ನಿಂತಿರುವಂತಹ ಉದ್ದೇಶ ನಮ್ಮದಿಲ್ಲ. ಇವತ್ತು ಇವರೆಲ್ಲರೂ ಕೂಡಿ ಅಭಿಮಾನಿಯಾಗಿರ್ತಕ್ಕಂಥ ಕಾರ್ಯಕ್ರಮದೊಳಗೆ ಮೊದಲು ಒಂದು ಅರಿವಿನ ಸೇವೆ ಏನು ತಿಳ್ಕೊಂಡು ಅವರ ಅಭಿಮಾನಕ್ಕೆ ಮೆಚ್ಚಿ ಅವರ ಅಭಿಮಾನಕ್ಕೆ ಮನಸ್ಸೋಟು ಇವತ್ತು ನಮ್ಮ ತಂದೆಯವರ ಅನುಪಸ್ಥಿತಿಯೊಳಗೆ ಈ ಕಾರ್ಯಕ್ರಮ ಮಾಡಿದ್ದೀವಿ.